ವಿಶೇಷ ವಾರ್ಡ್ ಅಂತೇಳಿದ್ರೆ 141ನೇ ವಾರ್ಡು. ಅದರಲ್ಲಿ ಸುಜಾತ ರಮೇಶ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು. ಇಲ್ಲಿಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರಿಂದಲೇ ತಿಳ್ಕೊಳ್ಳೋಣ. ಚುನಾವಣೆ ಬಂದಿದೆ, ಆ ಅಭಿವೃದ್ಧಿ ಕೆಲಸ ಈ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತೇಳಿ ಅವರಿಂದಲೇ ತಿಳ್ಕೊಳ್ಳೋಣ. ರಮೇಶ್ ಅವರೇ ನಮಸ್ಕಾರ, ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಿಮ್ಮ ವಾರ್ಡಲ್ಲಿ ಮಾಡಿದ್ದೀರಿ? ಈಗ ನಮ್ಮನ್ನಾದ್ರೆ ಕೇಳೋದಕ್ಕಿಂತ ನಮ್ಮ ಜನರನ್ನು ಕೇಳಿ ಹೇಳ್ತದೆ ಏನು ಅಭಿವೃದ್ಧಿ ಆಗಿದೆ ಏನಾಗಿದೆ ಅನ್ನೋದನ್ನ. ನಮ್ಮ ಪ್ರತಿಯೊಬ್ಬ ರೋಡು ಗಲ್ಲಿ ಗಲ್ಲಿನೂ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಜನರ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಮೂಲ ಕಾಂಗ್ರೆಸ್ಸಿಗಾಗಿ ಈಗ ಬೇಕಾದಷ್ಟು ಕೆಲಸಗಳನ್ನು ನಮ್ಮ BBMPಯಿಂದ ಹಣ ಬಂದಿದೆ, ಮತ್ತು ನಗರೋತ್ತರ GOKಯಿಂದ ಬೇಕಾದಷ್ಟು ಹಣಗಳು ಬಂದಿದೆ. ಆ ಕಾರಣದಿಂದ ಇವತ್ತು ಬೇಕಾದಷ್ಟು ಡೆವಲಪ್ಮೆಂಟು ಕೂಡ ತಾವು ನೋಡ್ತಾ ಇದ್ವಿ. ಆ ಡೆವಲಪ್ಮೆಂಟ್ ನೋಡಿ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಿರತಕ್ಕಂಥದ್ದು ನಮ್ಮ ಆತ್ಮವಿಶ್ವಾಸ ನಮ್ಮ ಜನರಲ್ಲಿ ಮೂಡಿ ಇದೆ. ಒಳ್ಳೆ ಕೆಲಸಗಾರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅಂತೇಳಿ ಜನರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಜನರಿಗೆ ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಇನ್ನು 2.5 ವರ್ಷ ನಮ್ಮ ಅಧಿಕಾರ ಇದೆ. ಅಧಿಕಾರ ಅವಧಿಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ನಮ್ಮ ವಾರ್ಡನ್ನು ಒಂದು ಅಭಿವೃದ್ಧಿ ಮಾಡಿ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ವಿಧಾನಸಭೆ ಚುನಾವಣೆ ಬಂದಿದೆ, ಅಭಿವೃದ್ಧಿ ಪರವಾಗಿ ಮತ ಯಾಚನೆ ಮಾಡ್ತೀರಾ? ಅಭಿವೃದ್ಧಿ ಪರವಾಗಿ ಅಂತ ಹೇಳಿದ್ರೆ ಈಗ ನಾವೇನಿಲ್ಲ, ನಾವೇನೇನು ಕಾಮಗಾರಿಗಳು ಮಾಡಿದ್ದೀವಿ, ಸ್ಯಾನಿಟ್ರೇಷನ್ನು, ರೋಡ್ಸು, ಫುಟ್ಪಾತ್ ಡೆವಲಪ್ಮೆಂಟ್ಸು, ಲೈಟ್ಸು, ಹಾಗೆ ಇದನ್ನೆಲ್ಲ ನಾವು ತಗೊಂಡು ಮನೆ ಮನೆಗೆ ವಾಟರ್ ಕೊಡ್ತಕ್ಕಂಥದ್ದು, ಬೋರ್ವೆಲ್ ಹಾಕಿ ಮನೆ ಮನೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಂಥ ಕೆಲಸವನ್ನು ಒಳ್ಳೊಳ್ಳೆ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಮತ ಹಾಕಿ ಕಾಂಗ್ರೆಸ್ ಬರುವ ಮತ ಚಲಾಯಿಸಿ ಅಂತಕ್ಕಂಥದ್ದನ್ನು ಈ ಸಲ ನಾವು ಜನರಲ್ಲಿ ಕೇಳ್ತೀವಿ. ಜಾತ್ಯತೀತ ಜನತಾದಲ್ಲಿ BZ ಜಮೀರ್ ಅಹಮದ್ ಅವರಿದ್ದರು, ಇದೀಗ ಕಾಂಗ್ರೆಸ್ಗೆ ಪಾದಾರ್ಪಣೆ ಮಾಡಿದ್ದಾರೆ, ಯಾವ ರೀತಿ ಹೊಂದ್ಕೊಳ್ತೀರಿ ನೀವೆಲ್ಲ? ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ನಮಗೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಮಾಡಬೇಕಾಗಿದ್ದು ಅನಿವಾರ್ಯತೆ. ನಾವು ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಕಮಿಟಿ ಸದಸ್ಯರು ಸೇರಿ ಇದನ್ನು ನಾವು ಓಕೆ ಮಾಡಿಕೊಂಡು ನಾವು ಕಾಂಗ್ರೆಸ್ ಬಾವುಟ ಹಿಡಿಯೋದು ನಿಜ ಅಂತಕ್ಕಂಥ ಸಂದರ್ಭ. ಅಂತಿಮವಾಗಿ ಅಭ್ಯರ್ಥಿ ಘೋಷಣೆ ಆಗಿದೆ BZ ಜಮೀರ್ ಅಹಮದ್ ಅಂತ. ಅದೇ ಹೇಳಿದಲ್ಲ, ಕಾಂಗ್ರೆಸ್ ಪಕ್ಷ ಯಾವುದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಅಭ್ಯರ್ಥಿಯಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಅವರನ್ನು ಗೆಲ್ಲಿಸಿ ಅಂತಕ್ಕಂಥ ಸಂದೇಶ. BZ ಜಮೀರ್ ಅಹಮದ್ ಅವರ ಗೆಲುವು ಆಗಲೇಬೇಕು, ಆಗಲೇಬೇಕನ್ನೋ ಸಂದೇಶ ಈಗ KPCC ಅವರು ನಿರ್ದೇಶನ ಕೊಟ್ಟಿದ್ದಾರೆ, ಅದರಂತೆ ಆಗಲೇಬೇಕು. ಸಿದ್ದರಾಮಯ್ಯ ಅವರು ಹುಡುಕ್ತಾ ಇದ್ದಾರೆ ರಾಜ್ಯದಲ್ಲಿ, ರಾಹುಲ್ ಗಾಂಧಿ ಅವರು ಈಗ ರಾಜ್ಯಕ್ಕೆ ಬಂದಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸ ಸಾಧನೆಗಳ ಬಗ್ಗೆ ಬಹಳ ದೊಡ್ಡ ಸಾಧನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ದೇಶನೇ ಅವ್ರನ್ನ ಕೊಂಡಾಡ್ತಕ್ಕಂಥ ಏಕೈಕ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ಗಮನ ಸರ್. ಯಾಕಂತೇಳಿದ್ರೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಇವತ್ತು ಇಂದಿರಾ ಕ್ಯಾಂಟೀನ್ ಭಾಳ ಅದ್ಭುತವಾಗಿರ್ತಕ್ಕಂಥ ಸಾವಿರಾರು ಜನಕ್ಕೆ ಇವತ್ತು ಅನ್ನ ನೀಡ್ತಕ್ಕಂಥ ಕ್ಯಾಂಟೀನ್ ನಮ್ಮ ಬೆಂಗಳೂರು ನಗರದಲ್ಲಿ ಮಾಡಿ ಆನಂತರ 4 ಕೋಟಿ ಜನರಿಗೆ ಒಂದು ಒಬ್ಬರಿ 7 KG ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅಂತಕ್ಕಂಥ ಈ ಸಂದರ್ಭ ಅಂತ ಹೇಳಿ ಸರ್ವ ಧರ್ಮದ ನಾಯಕ ಸಿದ್ದರಾಮಯ್ಯ ಅಂತ ಎಲ್ಲ ಧರ್ಮದವರಿಗೆ ನಾಯಕ, ಒಂದು ಧರ್ಮದವರಿಗೆಲ್ಲ. ಹಾಗಾಗಿ ಅವ್ರನ್ನ ಎಲ್ಲ ಜನಾಂಗದವರು ಕೂಡ ಲೈಕ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಅವ್ರನ್ನ ಬೆಂಬಲ ಮಾಡಬೇಕು ಅಂತೇಳಿ ಇಡೀ ರಾಜ್ಯ ಪಣ ತೊಟ್ಟಿದೆ. ಯಾರೇ ಬಂದರೂ ಕೂಡ ಸಿದ್ದರಾಮಯ್ಯ ಪರವಾಗಿಯೇ ಇವತ್ತು ನಮ್ಮ ಕಾಂಗ್ರೆಸ್ ಪರವಾಗಿಯೇ ಜನ ಇದ್ದಾರೆ ಅಂತ ನನಗೆ. ರಮೇಶ್ವರ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಈ ಚುನಾವಣೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗಬಹುದಾ? ದಿಕ್ಸೂಚಿ ಆಗೇ ಆಗುತ್ತೆ. ಕರ್ನಾಟಕದಲ್ಲಿ ನಾವು ಗೆದ್ದರೆ ನೆಕ್ಸ್ಟು ಕೂಡ ಕೇಂದ್ರದಲ್ಲಿ ನಾವೇ ಸರ್ಕಾರ ಮಾಡ್ತೀವಿ ಅಂತಕ್ಕಂಥದ್ದು ಇದು ದಿಕ್ಸೂಚಿ ಅಂತ. ಒಂದು ಮಾತು ರಮೇಶ್ ಅವರೇ, ಇಂದಿರಾ ಗಾಂಧಿ ಅವರು ಸೋತು ಸುಣ್ಣ ಆದಾಗ ಕರ್ನಾಟಕದ ಚಿಕ್ಕಮಗಳೂರನ್ನು ಆಯ್ಕೆ ಮಾಡಿಕೊಂಡು ಪುನರ್ಜನ್ಮಕ್ಕಾಗಿ ಮತ್ತೆ ಜನ್ಮ ತಾಳಿದಂಥದ್ದು ಕಾಂಗ್ರೆಸ್. ಅದೇ ರೀತಿ ಹೋಗ್ಬೇಕ್ರಿ, ಈಗ ನೀವು ಮಾಧ್ಯಮದವರು ಇಷ್ಟು ಪತ್ರಕರ್ತರು ಬೇಕಾದಷ್ಟು ಜನ ಇದ್ದಾರೆ. ಆ ಸಂದರ್ಭದಲ್ಲಿ ರೇಡಿಯೋದಲ್ಲಿ ಕೇಳಿಯೇ ಇಂದಿರಾ ಗಾಂಧಿಯವ್ರ ಹೆಸರನ್ನ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರ್ತಕ್ಕಂಥದನ್ನ ಗಮನಿಸಿದ್ದೀರಿ. ಈಗ ಮಾಧ್ಯಮದಲ್ಲೇ ಇದ್ದೀನಿ, ಇಡೀ ದೇಶ ಪ್ರಪಂಚ ನೋಡ್ತಕ್ಕಂಥ ಮಾಧ್ಯಮದಲ್ಲಿ ಅದೇನಾದ್ರೂ ಆ ಸಮಯದಲ್ಲಿ ಮಾಧ್ಯಮದ ರೀತಿ ಇದ್ರೆ ಅವ್ರು ಇನ್ನು ಯಾವ ಮಟ್ಟದಲ್ಲಿ ಪ್ರಚಾರ ಆಗ್ತಿದ್ರು ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಕೂಡ 10 ವರ್ಷ 8 ವರ್ಷ ಮಕ್ಕಳು ಕೂಡ ಇಂದಿರಾ ಗಾಂಧಿ ಅವ್ರ ಹೆಸರು ಇರ್ತಕ್ಕಂಥದ್ದು ಸಾಕಷ್ಟು ಇದನ್ನು ಹೇಳ್ತೀನಿ. 2018ರಲ್ಲಿ ರಾಹುಲ್ ಗಾಂಧಿ ಅವರು ಚುಕ್ಕಾಣಿ ಹಿಡಿತಾರೆ ಅಂತ ಎಲ್ಲರೂ ಒಗ್ಗಟ್ಟಾಗಿ 100% ಅವ್ರು ಹಿಡಿತಾರೆ ಅಂತಿದ್ದಾರೆ. ಕೊನೆಯದಾಗಿ ರಾಜ್ಯ ಜನತೆಗೆ, ಕ್ಷೇತ್ರ ಜನತೆಗೆ ಏನು ಹೇಳಿ ಬಯಸ್ತೀವಿ? ನಾವು ರಾಜ್ಯದ ಜನಕ್ಕೆ ಹೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಎಲ್ಲ ಜನರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ, ಜನರೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು, ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು. ನಮ್ಮ ಕ್ಷೇತ್ರ ಜನನೂ ಅಷ್ಟೇ, ಎಲ್ಲರೂ ಸೇರಿ ಒಂದಾಗಿ
ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಒಳ್ಳೆ ಸಂದೇಶನ ಈ ಸಂದರ್ಭದಲ್ಲಿ ಒಳ್ಳೆಯದಾಗಿ ಧನ್ಯವಾದಗಳು.